ದಂಟು ದಂಟು ಅದು ಜಪ್ಪಿ ಜಜ್ಜಿ ನೀರಿನಲ್ಲಿ ಹಾಕ್ಬಿಟ್ರೆ ಮೀನ ಎಲ್ಲ ಎತ್ತರ ತಪ್ಪಿ ಬಿಡ್ತಾ ನೀರಿನಲ್ಲಿ ಬಿಟ್ರೆ ಅವಾಗೆಲ್ಲ ಮೀನ ಹಿಡ್ಕೊ ಬರ್ತ. ಇದು ಹೊಳೆ ಮುಂಡಿಗೆ ಎನ್ನುವ ಗಿಡ. ಕೆಳಗಡೆ ಹೊಳೆ ಹರಿತಾ ಇದೆ. ಹೊಳೆಯ ಪಕ್ಕದಲ್ಲಿ ಬೆಳೆದಿರುವ ಗಿಡ ಇದು. ಹೊಳೆ ಮುಂಡಿಗೆ ಕಾಯಿ. ಇದು ಎಲೆ ಮುಳ್ಳು ಮುರಿಲಿಕ್ಕೆ ಹೋದರೆ ಕೈಗೆ ಕಪ್ತದೆ. ಈ ಮುಂಡಿಗೆ ಕಾಯಿ ಕೂಡ ಮುಳ್ಳು. ಈ ಮುಂಡಿಗೆಯ ಕಾಂಡವನ್ನು ಹಿಂದೆ ಯಕ್ಷಗಾನದ ಕಿರೀಟ ಮಾಡಲಿಕ್ಕೆ ಬಳಸ್ತಿದ್ರು. ಒಣಗಿದ್ದನ್ನು ಅಂತ ಹೇಳಿದ್ದನ್ನು ಕೇಳಿದ್ದೇನೆ. ಕಿರೀಟ ಮತ್ತು ವೇಷಭೂಷಣಗಳನ್ನು ಮಾಡಿರ್ಬೋದು. ಇದು ವೇಷಭೂಷಣ ಮಾಡಲಿಕ್ಕೆ ಸ್ವಲ್ಪ ಅನುಕೂಲ ಅಂತ ಕಾಣುತ್ತದೆ. ಆದರೆ ಕಿರೀಟಕ್ಕೆ ಹೇಗೆ ಅಂತ ಸ್ವಲ್ಪ ಕಷ್ಟ, ಯಾಕೆಂದರೆ ಸ್ವಲ್ಪ ಅಗಲದ ಚಟ್ಟೆ ಎಲ್ಲ ಬೇಕಲ್ಲ. ಹಾಗಾಗಿ ಆ ಎಲೆ ಒಣಗಿದಾಗ ಆಗುವಂಥರ ರೌದಿ. ಈ ಕಡೆಯಿಂದ ನೋಡಿದರೆ ಹೊಳೆ ಸ್ಪಷ್ಟವಾಗಿ ಕಾಣುತ್ತದೆ. ಹೊಳೆಯ ಮಧ್ಯದಲ್ಲೂ ಬೆಳೆದಿದ್ದು ನೋಡ್ಬೋದು. ಸಾಮಾನ್ಯ ಹೊಳೆಯ ಅರ್ಗಿಗೆ ಅಂದರೆ ಹೊಳೆಯ ಬದಿಗೆ ಭಾಳ ನೀರಿಗೆ ಹತ್ತಿರವಾಗಿ ಬೆಳೆಯುವ ಹಾಗೆ ಕಾಣ್ತದೆ. ಇಲ್ಲಿ ಹೊಳೆಯಲ್ಲೇ ಇರುವ ಸಣ್ಣ ಮುಂಡಿಗೆ ಗಿಡ. ಮುಂಡಿಗೆ ಕಾಯನ್ನು ಸ್ವಲ್ಪ ಹತ್ತಿರದಿಂದ ನೋಡಬಹುದು. ಮುಂಡಿಗೆಯ ಎಲೆಗಳು ಸ್ವಲ್ಪ ಹತ್ತಿರದಿಂದ ನೋಡಬಹುದು. ಇಲ್ಲಿ ಮುಂಡಿಗೆ ಕಾಯಿ ಅತಿ ಹತ್ತಿರದಿಂದ ಕಾಣ್ತದೆ. ಮುಂಡಿಗೆ ಕಾಯಿ ಮುಳ್ಳು ಅಲ್ಲೊಂದು ಕಾಯಿ ಇದೆ, ಇಲ್ಲೊಂದು ದೊಡ್ಡ ಕಾಯಿ. ಈ ಗುಜ್ಜಿ ಹಲಸು ಈ ಅಡುಗೆ ಮಾಡಲಿಕ್ಕೆ ಬಳಸುವ ಹಲಸಿನ ಅಷ್ಟು ದೊಡ್ಡದ್ದು. ತೀರಾ ಹತ್ತಿರದಿಂದ ಈ ಎರೆಗಳನ್ನು ಮುಂಡಿಗೆ ಎಲೆಗಳನ್ನು ನೋಡ್ಬೋದು. ಈಗ ಆಚೆಗೆ ಇನ್ನೂ ಹೆಚ್ಚು ಮುಂಡಿಗೆ ಎಲೆಗಳು ಇದೆ. ಇದು ಯಕ್ಷಗಾನದ ವೇಷ ಮಾಡಲಿಕ್ಕೆ ಬಳಸ್ತಿದ್ದ ಮುಂಡಿಗೆ ಮರದ ಮುಂಡಿಗೆ ಗಿಡದ ಪ್ರಕೃತಿ. ಕೊನೆಯಲ್ಲಿ ಇದು ಒಣಗಿದ ಮುಂಡಿಗೆ ಕಾಂಡ. ರೀತಿಯಲ್ಲಿ ನಾರು ಬೆಂಡಿನ ಹಾಗೆ ಅತಿ ಹಗುರ. ಕಡಿದ ಕಾಂಡಗಳು ಇದಕ್ಕೆ ಈ ಅಡಕೆಯ ಮರದ ತೆಂಗಿನ ಒಂದು ಸಾಮ್ಯ. ಸಣ್ಣ ಗಿಡ ನೋಡಿ ಇದರಲ್ಲಿ ಕಾಣ್ತದೆ. ಈಗ ಮುಂಡಿಗೆ ಕಾಯಿ ಇರ್ತಲ್ಲ ಅದರಲ್ಲಿ, ಅದೆಂತ ಕೋರದ ಹೆಂಗಿರ್ತ ಕಾಯಿ ಅದು ಒಳಗಡೆ? ಒಳಗಡೆ ಈ ಹಲಸಿನ ಬೀಜದ ಟೈಪ್ ಇತ್ತು. ಬೀಜ ಸಣ್ಣದು ಈ ಹೆಬ್ಬಲ್ಸ್ನ ಬೀಜದ ಟೈಪ್ ನಲ್ಲಿ, ಅದಕ್ಕೊಂದು ಸಣ್ಣ ಗುಂಜಿತ್ತು. ಬಾಕಿ ಸಾರೆ ಟೈಪ್ ನಲ್ಲೇ ಇರ್ತದ್ದು. ಸಾರೆ ಅಂದ್ರೆ ಇದ್ರದ್ದು ಹಲಸಿನ ಕಾಯಿ ವೇಸ್ಟ್ ಇರ್ತದೆ. ಇದು ಒಂದು ಎಂತ ಹೇಳ್ತಾ ಅದಕ್ಕೆ ಶಾಡ ಹೇಳ್ತಾ ನಮ್ಮಲ್ಲಿ. ಆದ್ರೆ ಅದರಲ್ಲಿ ತಿಂಬಲು ಬರೋದೇ ತಿಂದ್ರೆ ಕೆರಿತ ಅದು. ಹೌದು, ತುರ್ಕಿ ಬತ್ತದು. ತುರ್ಕಿ ಬತ್ತು ಮೈ ತಟ್ಟಿದ್ರು ತುರ್ಕಿ ಬತ್ತದು. ಒಳಗಣ್ಣ ಕಾಯಿ ವಸ್ತುಗಳು ಯಾವ್ದೇ ತಟ್ಟಿರೋ. ಆದ್ರೆ ಅದನ್ನ ಕಾಂಡ ಏನೋ ಮಾಡ್ತಂದ್ರಲ್ಲ, ಅದ್ರದ್ದು ಮರತ್ತು ಇದನ್ನ ಅದನ್ನ ದಂಡು ದಂಡು ದಂಟು ದಂಟು ಅದು ಜಪ್ಪಿ ಜಜ್ಜಿ ನೀರಿನಲ್ಲಿ ಹಾಕ್ಬಿಟ್ರೆ ಮೀನ ಎಲ್ಲ ಎತ್ತರ ತಪ್ಪಿ ಬಿಡ್ತಾ ನೀರಿನಲ್ಲಿ ಬಿಟ್ರೆ.
ಅವಾಗೆಲ್ಲ ಮೀನ ಹಿಡ್ಕ ಬರ್ತ. ಓ ಮೀನ ಎಚ್ಚರ ತಪ್ಪತ್ತ ಸಾಯ್ದಿಲ್ಲ? ಇಲ್ಲ ಸಾಯ್ತಿಲ್ಲ, ಎಚ್ಚರ ಅದಕ್ಕೆ ಬಳಸ್ತಾ ಅದನ್ನ. ಹೌದು. ಹೊಳೆ ಹೊಳೆ ಮುಂಡಿಗೆನ ಮಂಡಿಗೆನ? ಮುಂಡಿಗೆ. ಹೊಳೆ ಮುಂಡಿಗೆ. ಮುಂಡಿಗೆ ಹೊಳೆ ಮುಂಡಿಗೆ ಗಿಡ. ಬೇರೆ ಏನಾದ್ರು ಬಳಕಿದ್ದ ಅದನ್ನ? ಅದರ ಇಲ್ಲ, ಅದ ಬಿಟ್ಟು ಹಿಂದೆ ಯಕ್ಷಗಾನಕ್ಕೆ ಸಂಬಂಧಪಟ್ಟು ಏನೇನೋ ಉಪಯೋಗ ಮಾಡ್ತಿದ್ದಾಳೆ ಹೇಳ್ತಾ. ಹಾ, ಹಗರಿದ್ದಕ್ಕೆ. ಹಾ, ಈಗ ಮತ್ ಬೇರೆ ಬಳಕೆ ಏನೋ ಗೊತ್ತಿಲ್ಲ. ಮತ್ತೆ ಔಷಧಿಗೆ ಏನಾದ್ರು ಬರ್ತದ? ಔಷಧಿಗೆ ಯಾವ್ದು ದಾಖಲೆ ಇಲ್ಲ. ಬಳಕೆ ಬಳಕೆ ಮಾಡುವಂತ ಸುಣ್ಣ ಹೊಡಿಯಕ್ಕೆ? ಸುಣ್ಣ ಹೊಡಿಯಲ್ಲಿ ಜಜ್ಜಿ ಅದ್ರ ಬ್ರಸ್ ಮಾಡ್ತ. ಹಾ ಹಾ ಹಾ, ಅದರದ್ದು ತಲೆ ಜಜ್ಜಿ ಹಸಿ ಕೊಯ್ದು ಜಜ್ಜಿ ಅದು ನಮ್ಮನೆ ಒಂಥರೊಂದು ಅಡಿಕೆ ದಬ್ಬೆ ತರವೇ ಇರ್ತದ ಹಸಿ ಕಡದಲ್ದ. ಹೌದು, ಅದನ್ನ ಜಜ್ಜಿ ಸುಣ್ಣ ಹೊಡೆಯಕ್ಕೆ. ನನಗೂ ಹಿಂದೆ ಉಪಯೋಗಿಸಿದ ನೆನಪು, ಅದೇ ತರದ ಒಂದು ಮಾಡ್ತಿದ್ದ. ಹೌದು, ಅದರಿಂದ ಮಾಡ್ತಿದ್ದು. ಬೈನೆಯಿಂದನು ಬೈನೆ ಗಿಡದಾಗು ಮಾಡ್ತಿದ್ವಿ. ಏನಪ್ಪ ಬೈನೆ ಗಿಡ ಅಷ್ಟೇ ಬರೋದಿಲ್ಲ. ಹೋ ಹೋ ಹೋ, ಬಹುಶಃ ಮುಂಡಿಗೆದೇ ಅದು. ಮುಂಡಿಗೆದೇ ಮುಂಡಿಗೆದೇ ಬಹುಶಃ.